ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಫ್ ಲಾಕ್ಡೌನ್ ಅಂತ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಇದು ನಿಜನ ಸುಳ್ಳ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ದಿನೇ ಕೋವಿಡ್ ಕೂಡ ಹೆಚ್ಚಳಾಗ್ತಿದೆ. ಇಂದು ಬರೋಬ್ಬರಿ 2,500ಕ್ಕೂ ಹೆಚ್ಚು ಕೇಸ್ಗಳು ವರದಿಯಾಗಿದೆ. ಬೆಂಗಳೂರಲ್ಲಿ 2,000ಕ್ಕಿಂತ ಹೆಚ್ಚು ಕೇಸ್ಗಳು ವರದಿಯಾಗಿದೆ. ಬೆಂಗಳೂರು ಬಂದುಬಿಟ್ಟು 2,000ಕ್ಕೆ ಸೇರ್ಪಡೆಯಾಗಿದೆ. ಇಂದು ಮೊನ್ನೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಸಭೆ ಮಾಡಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಇಂದು ಕೂಡ ಸಭೆ ಮಾಡಿ ನಂತರ ಗುರುವಾರ ಬಂದುಬಿಟ್ಟು ಸಂಪುಟ ಸಭೆ ಮಾಡಿ ಒಂದು ಟಫ್ ರೂಲ್ಸನ್ನು ಜಾರಿ ಮಾಡುವ ವರದಿ ಕಾಯ್ತಾ ಇದ್ದಾರೆ. ಬಟ್ ಮತ್ತೆ ಆಫ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ವೀಕೆಂಡ್ ಕರ್ಫ್ಯೂ ಕೂಡ ಮಾಡ್ತಾರೆ. ಶಾಲಾ ಸೋಂಕು ಹೆಚ್ಚಾದ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜ್ ಕೂಡ ಬಂದ್ ಮಾಡೋ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಏನೋ ಚೇಂಜ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಏನಾದರೂ ಚೇಂಜಸ್ ಮಾಡಿದ್ರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.